ಆ ಭೂಪೂರ್ವ ವಚನಗಳನ್ನ ಪ್ರಾರಂಭ ಆಯಿತು. ಈ ಕೃಷಿ ಕಾಯ್ದೆ ಏನು ರೈತರಿಗೆ ಮಾರಾಟಕ್ಕೆ ಈ ಕಾಯ್ದೆ ವಾಪಸ್ ಹೋಗ್ತಾರೆ. ಸರ್ಕಾರ ವಾಪಸ್ ಹೋಗೋಕೆ ರೆಡಿ ಇಲ್ಲ. ರೈತರು ಈ ಕಾಯ್ದೆ ಕೊಟ್ಕೊಳ್ತಾರ ಬಿಡೋದಂತಂದ್ರೆ ಅಕ್ಕ ಜಗ್ಗಾಡಿದ ಮಧ್ಯದಲ್ಲಿ ಅಭೂತಪೂರ್ವ ಚಳವಳಿಯಿಂದ ಪ್ರಾರಂಭ ಆಗಿದೆ. ಮೊನ್ನೆ ಈ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಪಾರ್ಲಿಮೆಂಟ್ನಲ್ಲಿ ಆಂದೋಲನ ಜೀವಿಗಳು ಅಂತ ಹೇಳ್ಕೊಂಡು ಅದು ರೈತರಿಗೆ ಒಂಥರ ವಿರೋಧಿ ಅನಿಸ್ತಾರೆ. ಯಾಕಂದ್ರೆ ನಮ್ಗೇನು ಸ್ವಾತಂತ್ರ್ಯ ಸಿಕ್ತು ಹೋರಾಟದಲ್ಲಿ ಮನುಷ್ಯ ಮನುಷ್ಯನಾಗಿ ಈ ಸಮಾಜಕ್ಕೆ ಬಂದರೂ ಕೂಡ ಹೋರಾಟ ಹೋರಾಟ ಇಲ್ಲದೆ ಯಾವುದೇ ಕೆಲಸಕ್ಕಾಗಲ್ಲ. ನಾವು ಒಂಥರ ಅಪಾಶೆ ಆಗಿದೆ ಅಂತ ಅನಿಸ್ತದೆ ಆ ಶಬ್ದ. ತಾವು ವಿರೋಧ ಪಕ್ಷದಾಗಿದ್ದ ನಂತರ ಬೇರೆ ಬೇರೆ ಹೋರಾಟಗಳನ್ನು ಮಾಡ್ತೀವಿ ಈ ದೇಶದ ಸಮಾಜ ಇನ್ನಿತರ ಆಗಿರ್ಬೋದು. ಯಾಕೆ ನಾವು ಇವತ್ತ ಇದನ್ನು ಖಂಡಿಸ್ತಾ ಇದ್ದೀವಿ ನಮ್ಮೆಲ್ಲ ಎಂಟಿ ಸಹಿ ಸಂಘಟನೆಗಳಿಂದ. ಹಾಗೆ ಈ ಅಭೂತಪೂರ್ವ ಚಳವಳಿಯನ್ನು ಬೆಂಬಲಿಸಿ ಅಖಿಲ ಭಾರತ ಮಟ್ಟದ ಕರೆ ಮೇರೆಗೆ ಬೇರೆ ಬೇರೆ ಇವತ್ತ ಹೋರಾಟಗಳನ್ನು ಕಾಲು ಮಾಡ್ತೀವಿ. ಈಗ ಒಂದು 14ನೇ ತಾರೀಕು ಪಂಚಿನ ಮೆರವಣಿಗೆ ಪ್ರಾರಂಭ ಆಯಿತು ಹಲವಾರು ಕಡೆ. 14ನೇ ತಾರೀಕು ಹಲವಾರು ಕಡೆ ಸಾರ್ವಜನಿಕ ಸಭೆಗಳನ್ನು ಮಾಡಿ ಈ ವಿಚಾರವನ್ನು ಮುಗಿಸ್ಕೊಳ್ತೀವಿ ಕಡೆ. ಮತ್ತು 18ನೇ ತಾರೀಕು ಕೂಡ ರೈಲ್ವೆ ಲೋಕ ಮಾಡ್ಬೇಕಂತ ಅಖಿಲ ಭಾರತ ಮಾಡ್ತೀವಿ. ಈ ಮೂರು ಕರೆಗಳ ನಡುವೆ ನಾವು ಜಂಟಿ ರೈತ ಸಂಘಟನೆಗಳಿಂದ ಹಲವಾರು ಕಡೆ ಸಭೆಗಳು ಸಮಾರಂಭಗಳು ಈ ವಿಚಾರಗಳನ್ನು ಮಂಡನೆ ಮಾಡ್ತೀವಿ. ಮುಖ್ಯವಾಗಿ ಈ ಕೃಷಿ ಕಾಯ್ದೆಗಳು ವಾಪಸ್ ಹಾಕ್ಬೇಕು. ಏನೇಳಿ ಸರ್ಕಾರ ಅಂದ್ರೆ ಇದು ರೈತರ ಪರವಾಗಿದೆ ಅಂತ ಹೇಳ್ತಾರೆ. ಅಪ್ಪಟ ರೈತ ವಿರೋಧ ಆಯ್ತು ನಮಗೆಲ್ಲ ಗೊತ್ತಿರೋ ವಿಷಯ. ಯಾಕಂದ್ರೆ ರೈತರು ಕರೆಂಟನ್ನ ಖಾಸಗಿಯಾದ್ರು ಕೊಟ್ರೆ ಅವರು ಏನೋ ಮೊಬೈಲ್ಗೆ ರೀಚಾರ್ಜ್ ಮಾಡಿದ್ರೆ ಕರೆಂಟ್ ಮೊಬೈಲ್ ಆನ್ ಆಗ್ತದ ಇದು ಕೂಡ ಹಂಗೆ ಆಗಲಿ. ಅಗತ್ಯ ವಸ್ತುಗಳ ಕಾಯ್ದೆಗಳು ಆಗಿದೆ ಕಾಯ್ದೆ ಬರ್ತಾ ಇದೆ ಆಗಿದೆ. ಅದರಿಂದ ಕೂಡ ಎಲ್ಲ ವಸ್ತುಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಆಗಿದೆ. ಇದರಿಂದ ರೈತರು ಕಾರ್ಮಿಕರ ಜೀವನ ವೇರಿಯಬಲ್ ಆಗ್ತದೆ. ಮುಖ್ಯವಾಗಿ ಆಗಲೇ ಕೊಡ್ತಾ ಇದ್ದಾರೆ ಬೆಲೆ ಪ್ರೀತಿ ಗಗನ ಕೇಳ್ತಾ ಇದ್ದಾರೆ 35 ರೂಪಾಯಿ ಅಷ್ಟೇ ಕೊಡ್ಬೇಕು. ಈಗ ಗ್ಯಾಸ್ ಒಂದೇ ಅಕ್ಟೋಬರ್ ಇಲ್ಲಿ ತನಕ ತಂದು 150 ರೂಪಾಯಿ ಜಾಸ್ತಿ ಮಾಡಿದ್ರು. ಏನು ಫ್ರೀ ಕೊಡ್ತೀವಿ ಉಜ್ವಲ ಅಂತ ಹೇಳಿ ದೇಶಕ್ಕೋಸ್ಕರ ಒಟ್ಟು ಪ್ರಚಾರ ಮಾಡಿದ್ರು. ಇದು ಕೆಲವು ಕಾರ್ಪೊರೇಟ್ ಲಾಭ ಮಾಡೋದೋಸ್ಕರ ನಮ್ಮ ಒಟ್ಟುಕೊಂಡು ನಮ್ಮ ಸಂಘಟನೆಗಳು ಖಂಡನೆ ಮಾಡಿದ್ರು. ಇದು ತರುವಂತ ಉದ್ದೇಶ ಬಹಳ ಒಳಗಡೆ ಉನ್ನಾರೆ ಇವತ್ತು ಸಬ್ಸಿಡಿ ಅಂತ ಹೇಳಿದ್ರು ಸಬ್ಸಿಡಿ ವಾಪಸ್ ಆಯ್ತು. ಈ ರೀತಿ ಗ್ಯಾಸ್ ಜಾಸ್ತಿ ಅಗತ್ಯ ವಸ್ತುಗಳು ಇದ್ರೊಳಗೆ ಒಳ್ಳೆ 150 ಒಬ್ಬ ಕಾರ್ಮಿಕ ಕೂಲಿ ಕಾರ್ಮಿಕ ಒಂದು ದಿನದ ಒಂದು ಕೂಲಿ ಮೈಲೇಜ್ ಕೂಲಿ 150 ರೂಪಾಯಿ ಒಂದು ಒಂದು ಕೆಜಿ ಒಳ್ಳೆ ಬರಲಿ.